ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಎಲ್ಲ ಸರ್ಕಾರಿ ನೌಕರರಿಗೆ ಸೊ ಬೇಸಿಕಲಿ ಹದಿನೆಂಟು ತಿಂಗಳ ಬಾಕಿ ಡಿ ಎಯನ್ನು ಇವಾಗ ಸರ್ಕಾರ ಪಾವತಿಸೋದಕ್ಕೆ ರೆಡಿಯಾಗಿದೆ ಸೊ ಇದರಿಂದಾಗಿ ಅಟ್ಲೀಸ್ಟ್ ಟೂ ಪಾಯಿಂಟ್ ಒನ್ ಏಯ್ಟ್ ಲ್ಯಾಕ್ ರುಪೀಸ್ ಒಂದು ಮೂರು ಇನ್ಸ್ಟಾಲ್ಮೆಂಟ್ಗಳಲ್ಲಿ ಎಲ್ಲ ಸರ್ಕಾರಿ ನೌಕರರ ಒಂದು ಅಕೌಂಟ್ ಸೇರಲಿದೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸು ಏನಕ್ಕೆ ಒಂದು ಈ ಒಂದು ಪ್ರೊಸೆಸ್ ಎಷ್ಟು ಡಿಲೇ ಆಯಿತು ಸೊ ಇದ್ರ ಬಗ್ಗೆ ಯಾವ ರೀತಿ ಕೋರ್ಟ್ನಲ್ಲಿ ಒಂದು ಸರ್ಕಾರಿ ನೌಕರರು ಹೋಗಿಬಿಟ್ಟು ಈ ಒಂದು ಹಣ ರಿಲೋಸ್ ಮಾಡೋದಕ್ಕೆ ಸರ್ಕಾರದ ಮೇಲೆ ಪ್ರೆಜರನ್ನು ಹಾಕಿದ್ದಾರೆ ಸೊ ಇದು ಬೇಸಿಕಲಿ ಇರುವಂಥದ್ದು ಕೇಂದ್ರ ಸರ್ಕಾರಿ ನೌಕರರಿಗೆ ಸೊ ಪ್ಲೀಸ್ ರಾಜ್ಯ ಸರ್ಕಾರಿ ನೌಕರಿಗೆ ಇದು ಅಪ್ಲೈ ಆಗೋದಿಲ್ಲ ಬಟ್ ಸ್ಟಿಲ್ ಇದರಲ್ಲೊಂದು ಒಂದು ಒಂದು ಪಾಯಿಂಟ್ ಇದೆ ಓಕೆ ಸೊ ಆ ಒಂದು ಪಾಯಿಂಟ್ ಗಮನಿಸಿದರೆ ಯಾವ ರೀತಿ ಕೇಂದ್ರ ಸರ್ಕಾರಿ ನೌಕರರು ಕೋ ಕೋರ್ಟಿನ ಮೆಟ್ಟಲನ್ನು ಏರಿ ತಮ್ಮ ಒಂದು ಹಕ್ಕನ್ನು ಪಡೆದಿದ್ದಾರೆ ಹದಿನೆಂಟು ತಿಂಗಳ ಬಾಕಿ ಹದಿನೆಂಟು ತಿಂಗಳ ಡಿ ಎ ನಮ್ಮ ಒಂದು ಹಕ್ಕಿನ ಹಣ ಅದು ಸರ್ಕಾರದ ಹತ್ತಿರ ಇರಕೂಡ್ದು ನಮ್ಮ ಒಂದು ಅಕೌಂಟ್ಗೆ ಸೇರಬೇಕು ಅನ್ನೋದು ಸರ್ಕಾರಿ ನೌಕರರ ನಿಲುವಾಗಿತ್ತು ಮತ್ತು ಕೋರ್ಟ್ ಕೂಡ ಅದೇ ರೀತಿಯಾಗಿ ತೀರ್ಪನ್ನು ನೀಡಿದೆ ಸೊ ಹಾಗಾಗಿ ಸರ್ಕಾರದ ಮೇಲೆ ತುಂಬಾ ಕೋರ್ಟ್ ಕಡೆಯಿಂದ ಇವಾಗ ಒತ್ತಡ ಬಂದಿರುವಂಥದ್ದು ಕೋರ್ಟ್ ಆದೇಶ ಬಂದಿದೆ ಹದಿನೆಂಟು ತಿಂಗಳ ಬಾಕಿ ಡಿ ಎಯನ್ನು ಎಲ್ಲ ಸರ್ಕಾರಿ ನೌಕರಿಗೆ ರಿಲೀಸ್ ಮಾಡಬೇಕು ಅಂತ ಸೊ ಈ ರೀತಿಯಾಗಿ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಸು ಸ್ಟ್ರೈಕ್ ಮಾಡಿಬಿಟ್ಟು ಕೋರ್ಟ್ ಮೆಟ್ಟಲೇರಿ ತಮ್ಮ ಒಂದು ಹಕ್ಕನ್ನು ಪಡಿತಿದ್ದಾರೆ ಸೊ ನಾವು ಕೂಡ ಇದನ್ನು ಅನುಸರಿಸ್ಬೋದು ನಾವು ಕೂಡ ರಾಜ್ಯ ಸರ್ಕಾರಿ ನೌಕರರಾಗಿ ಇದು ಕೂಡ ನಮ್ಮ ಒಂದು ಹಕ್ಕಾಗಿರುತ್ತೆ ಡಿ ಎ ಆಗಿರ್ಬೋದು ಸೆವೆಂತ್ ಪೇ ಕಮಿಷನ್ ಆಗಿರ್ಬೋದು ಎನ್ ಪಿ ಎಸ್ ಟು ಒ ಪಿ ಎಸ್ ಕ್ಯಾನ್ಸಲೇಷನ್ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಆಗಿರ್ಬೋದು ಸೊ ಇದೆಲ್ಲವೂ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೂ ಸಿಗಬೇಕಾಗಿರುವಂಥದ್ದು ಸೊ ತುರ್ತಾಗಿ ಏಳನೇ ವೇತನ ಆಯೋಗ ದೊರಬೇಕಾಗಿರುವಂಥದ್ದು ಬಟ್ ಅದು ಇನ್ನೂ ಕೂಡ ದೊರೆತಿಲ್ಲ ಸೊ ಅದಕ್ಕಾಗಿ ಯಾವ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕೋರ್ಟ್ ಮೆಟ್ಟಲ್ ಏರಿದ್ದಾರೆ ನಾವು ಕೂಡ ಆ ಒಂದು ಹಾದಿಯನ್ನು ಅನುಸರಿಸಬೋದು ಸೊ ಇಲ್ಲಿ ಅವರಿಂದ ನಾವು ಕಲಿಯುವಂಥದ್ದು ತುಂಬ ಇದೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಪ್ಲೀಸ್ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಸೆವೆಂತ್ ಪೇ ಕಮಿಷನ್ ಅಪ್ಡೇಟ್ ಏಯ್ಟೀನ್ ಮಂತ್ಸ್ ಅರಿಯರ್ಸ್ ಆಫ್ ಸೆಂಟ್ರಲ್ ಎಂಪ್ಲಾಯೀಸ್ ಕನ್ಫರ್ಮ್ ಟೂ ಪಾಯಿಂಟ್ ಒನ್ ಏಟ್ ಲ್ಯಾಕ್ ವಿಲ್ ಬಿ ಅವೈಲೇಬಲ್ ಇನ್ ತ್ರೀ ಇನ್ಸ್ಟಾಲ್ಮೆಂಟ್ಸ್ ನೋ ಲೇಟೆಸ್ಟ್ ಅಪ್ಡೇಟ್ ಅಂತ ಸೊ ಬರಿತಾ ಹೋಗ್ತಾರೆ डी ऑफ़ द एंप्लॉयी एंड पेंशनर्स यूनियन विल रिक्वेस्ट द पेमेंट ऑफ़ ड्यूज ड्यूरिंग द मीटिंग विद कैबिनेट सेटरी हवेवर इट इज नॉट येट नोन वेदर द गवर्नमेंट विल एग्री टू पे द एटीन और नॉट। सो डीए अरअर्स लेटेस्ट न्यूज आफ्टर सेप्टेबर द एंपलास्फ देंट्रल गमेंट कैन गेट गुड न्यूज इन दवेंबर आलो दिस टाइम टाक्स आर् ट हेल्ड आरियर डें गवर्मेंट एंप्ल स्टक्टी मंथ्समु हद्ति मोली नीता है For this, the time has been fixed for talks with the Cabinet Secretary. The representatives of the Employees and Pensioners Union will request the payment of arrears during the meeting with the Cabinet Secretary.

Petigation, yeah, the court exception. Needed. Central employees say it is their right, the government should not stop money. The employees had also appealed in the court regarding the demand for arrears of Dearness allowance. The Supreme Court had asked the government to consider it. The court had said that it is the right of the employees, you can freeze it but can't stop it. Pensioners had also appealed to PM Modi regarding their Dearness allowances. So, clear in the note. ಕೇಂದ್ರ ಸರ್ಕಾರಿ ನೌಕರರು ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಗೆಷನ್ನ ಹಾಕಿದ್ದಾರೆ ಇದು ನಮ್ಮ ಒಂದು ಹಕ್ಕಿನ ಹಣ ಇದನ್ನು ಸರ್ಕಾರ ಹೇಗೆ ಇಟ್ಕೊಳ್ಬೋದು ಅಂತ ಸೊ ಇದಕ್ಕೆ ಸ್ಪಂದಿಸಿರುವಂತಹ ಮಾನ್ಯ ಸುಪ್ರೀಂ ಕೋರ್ಟ್ ಎಲ್ಲ ಸರ್ಕಾರಿ ನೌಕರರ ಡಿಯರ್ ಎನ್ಸ್ ಅಲೋವೆನ್ಸ್ ಅನ್ನೋದು ನೀವು ತಡೆ ಹಿಡಿಬೋದು ಅದನ್ನು ಕೊಡೋದ್ರಲ್ಲಿ ಡಿಲೇ ಮಾಡ್ಬೋದು ಆದರೆ ಅದನ್ನು ನೀವು ಕ್ಯಾನ್ಸಲ್ ಮಾಡೋ ಹಾಗಿಲ್ಲ ಅದನ್ನು ನೀವು ಸ್ಟಾಪ್ ಮಾಡೋ ಹಾಗಿಲ್ಲ ಇವಾಗ ಕೊಡೋದು ಒಂದು ನಾಲ್ಕು ತಿಂಗಳು ಆದ್ಮೇಲೆ ಕೊಡ್ಬೋದು ಅದನ್ನು ನೀವು ಪೋಸ್ಟ್ಪಾನ್ ಮಾಡ್ಬೋದು ವಿನಾ ನೀವು ಅದನ್ನು ಮುಟ್ಟುಗೋಲು ಹಾಕುವಂಗಿಲ್ಲ ನೀವು ಅದನ್ನು ಕ್ಯಾನ್ಸಲ್ ಮಾಡೋ ಒಂದು ಹಕ್ಕು ನಿಮಗಿಲ್ಲ ಏನಕ್ಕೆಂದರೆ ಅದು ನೌಕರರ ಹಣ ನೌಕರರಿಗೆ ಸೇರಬೇಕಾಗಿರುವಂಥದ್ದು ಸೊ ಇದು ಆಗಿ ತೋರಿಸುವಂಥದ್ದು ಯಾವ ರೀತಿ ಸರ್ಕಾರಿ ನೌಕರರು ತಮ್ಮ ಒಂದು ಹಕ್ಕಿನ ಹೋರಾಟ ಕೋರ್ಟ್ನಲ್ಲಿ ಹೋರಾಡ್ತಿದ್ದಾರೆ ಸೊ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೂಡ ಇವಾಗ ಆದೇಶ ನೀಡಿರುವಂಥದ್ದು ಅವರ ಒಂದು ಕೇಂದ್ರ ಸರ್ಕಾರಕ್ಕೆ ಎಲ್ಲರ ಡಿ ಆರ್ ಎನ್ಸ್ ಅಲೋನ್ಸನ್ನು ನೀವು ರಿಲೀಸ್ ಮಾಡಬೇಕು ಅಂತ ಸೊ ಇದು ಒಂದು ಕಾನೂನಾತ್ಮಕ ಹೋರಾಟದ ದಾರಿ ಅಂತಲೇ ಹೇಳ್ಬೋದು ವೆರಿ ಗುಡ್ ಡನ್ ಸರ್ಕಾರಿ ನೌಕರರಿಂದ ಸೊ ಎಷ್ಟು ಹಣ ಸಿಗುತ್ತೆ ಇದು ನಿಮಗೆಲ್ಲ ಗೊತ್ತಿದೆ ಅಕಾರ್ಡಿಂಗ್ ಟು ಎನ್ ಎಸ್ಟಿಮೇಟ್ ದ ಡಿ ಎರ್ಸ್ ಆಫ್ ಎಂಪ್ಲಾಯೀಸ್ ಎಟ್ ಲೆವೆಲ್ ತ್ರೀ ಕ್ಯಾನ್ ಬಿ ಬಿಟ್ವೀನ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಂದರೆ ಸುಮಾರು ಲೆವೆಲ್ ತ್ರೀಯಲ್ಲಿರುವಂಥ ನೌಕರಿಗೆ ಹನ್ನೊಂದು ಸಾವಿರದಿಂದ ಮೂವತ್ತೇಳು ಸಾವಿರ ಮ್ಯಾಕ್ಸಿಮಮ್ ಲೆವೆಲ್ ಹದಿಮೂರು ಹದಿನಾಲ್ಕರಲ್ಲಿರುವಂಥ ಸರ್ಕಾರಿ ನೌಕರಿಗೆ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರದಿಂದ ಎರಡು ಲಕ್ಷ ಹದಿನೆಂಟು ಸೊ ಇದು ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುವಂಥದ್ದು ಡಿ ಎ ರಿಲೀಸ್ ಮಾಡೋದರಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರಿ ನೌಕರರು ಕೋರ್ಟ್ನ ಮೆಟ್ಟಲ್ಲಿ ಏರ್ತಿದ್ದಾರೆ ಅಂತ ಸೊ ನಾವು ಕೂಡ ರಾಜ್ಯ ಸರ್ಕಾರಿ ನೌಕರು ಈ ಒಂದು ಹಾದಿ ಅನುಭವಿಸಿದರೆ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ